ಮಧುಮೇಹ ಎನ್ನುವುದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ. ಈ ಸಮಸ್ಯೆ ತೀವ್ರತೆಯನ್ನು ಪಡೆದುಕೊಂಡಂತೆ ಇತರ ಆರೋಗ್ಯ ಸಮಸ್ಯೆಯು ಕೂಡ ಉದ್ಭವಿಸುವ ಸಾಧ್ಯತೆಗಳು ಇವೆ. ಸೇವಿಸಿರುವ ಆಹಾರವು ಹೆಚ್ಚು ಗ್ಲೂಕೋಸನ್ನು ನೀಡಿದರೆ ಅವು ಮಧುಮೇಹವನ್ನು ತೀವ್ರಗೊಳಿಸುತ್ತವೆ. ಹಾಗಾಗಿ ಯಾವ ಆಹಾರವನ್ನು ಸ್ವೀಕರಿಸಬೇಕು, ಯಾವ ಆಹಾರವನ್ನು ಸ್ವೀಕರಿಸಬಾರದು, ಯಾವ ತರಕಾರಿ ಹಾಗೂ ಹಣ್ಣುಗಳನ್ನು ಸವಿಯಬಹುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್, ಫೈಬರ್, ವಿಟಮಿನ್ K1 ಮತ್ತು ಎ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದೆ. ಈ ತರಕಾರಿಯಲ್ಲಿ ಕಡಿಮೆ ಪ್ರಮಾಣದ ಗ್ಲೈಸಿಮಿಕ್ ಇರುತ್ತದೆ. ಕಡಿಮೆ ಪ್ರಮಾಣದ ಕಾರ್ಬ್ ಇರುವುದರಿಂದ ಗ್ಲೂಕೋಸ್ ಪ್ರಮಾಣವನ್ನು ಹೆಚ್ಚಿಸದು. ಅಧ್ಯಯನಗಳ ಪ್ರಕಾರ ಕ್ಯಾರೆಟ್ನಲ್ಲಿ ಇರುವ ಪೋಷಕಾಂಶಗಳು ಮಧುಮೇಹಿಗಳ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡುತ್ತದೆ. ಕಡಿಮೆ ಪ್ರಮಾಣದ ಫೈಬರ್ ಸೇವನೆಯು Type 2 ಮಧುಮೇಹವನ್ನು ಪ್ರಚೋದಿಸುತ್ತದೆ. ಕ್ಯಾರೆಟ್ನಿಂದ ಅಗತ್ಯವಾದ ಆಹಾರವನ್ನು ತಯಾರಿಸಿ ಸವಿಯಬಹುದು. ಇನ್ನು ಬ್ರೋಕೊಲಿಯು ಪೋಷಕಾಂಶಗಳಿಂದ ಕೂಡಿರುವ ತರಕಾರಿ. ಇದು ಕಬ್ಬಿನ ವಿಟಮಿನ್ ಸಿ, ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ಸೆಲೆನಿಯಂ ಮತ್ತು ಮ್ಯಾಗ್ನೀಷಿಯಂ ಅನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಮಧುಮೇಹ ರೋಗಿಗಳಲ್ಲಿ ರಕ್ತನಾಳಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಕಾಡುವುದು, ಇಂತಹ ಸಮಸ್ಯೆಯನ್ನ ಬ್ರೋಕ್ಲಿ ಸುಲಭವಾಗಿ ತಡೆಯುವುದು. ಇದರಲ್ಲಿ ಸಲ್ಫೋರಾಫೆನ್ ಎಂಬ ಸಂಯುಕ್ತ ಇರುತ್ತದೆ. ಇದು ರಕ್ತನಾಳವನ್ನ ರಕ್ಷಿಸುವ ಕಿಣ್ವಗಳನ್ನ ಉತ್ಪಾದಿಸುತ್ತದೆ, ಜೊತೆಗೆ ರಕ್ತಹೀನತೆ ಸಮಸ್ಯೆಯನ್ನ ಸುಧಾರಿಸುವುದು. ಈ ತರಕಾರಿಯನ್ನ ಹುರಿದು ಸೂಪ್ ಹಾಗೂ ವಿವಿಧ ಖಾದ್ಯಗಳನ್ನ ತಯಾರಿಸಿ ಸವಿಯಬಹುದು. ಇನ್ನು ಪಾಲಕ್ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶವನ್ನು ಹೊಂದಿರುವ ಸೊಪ್ಪು. ಇದರಲ್ಲಿ ಸಮೃದ್ಧವಾದ ಕಬ್ಬಿನಂಶ, ವಿಟಮಿನ್ ಮತ್ತು ಉತ್ಕರ್ಷಣ ನಿರೋಧಕ ಶಕ್ತಿ ಇರುತ್ತದೆ. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪಾಲಕ್ ಸೊಪ್ಪು ಮಧುಮೇಹಿಗಳಿಗೆ ಆರೋಗ್ಯಕರವಾದ ಆಹಾರ ಎಂದು ಸೂಚಿಸಿದೆ. Type 1 ಮತ್ತು Type 2 ಮಧುಮೇಹಿಗಳು ಈ ಸೊಪ್ಪನ್ನು ವಿವಿಧ ಆಹಾರ ಖಾದ್ಯಗಳ ರೂಪದಲ್ಲಿ ಸವಿಯಬಹುದು. ಇನ್ನು ಸೌತೆಕಾಯಿಯಲ್ಲಿ ಅಧಿಕ ಪ್ರಮಾಣದ ನೀರಿನ ಅಂಶ ಇರುತ್ತದೆ. ಇದು ದಿನಪೂರ್ತಿ ದೇಹದಲ್ಲಿ ನೀರಿನ ಅಂಶ ಇರುವಂತೆ ಕಾಪಾಡುವುದು. ಇನ್ನು ಅಧ್ಯಯನಗಳ ಪ್ರಕಾರ ಸೌತೆಕಾಯಿ ರಕ್ತದಲ್ಲಿ ಇರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಮೇಧೋಜೀರಕ ಗ್ರಂಥಿಯಲ್ಲಿನ ಬೀಟಾ ಕೋಶಗಳಿಗೆ ಇನ್ಸುಲಿನ್ ಉತ್ಪಾದಿಸಲು ಸಹಾಯ ಮಾಡುವುದು. ಇದನ್ನ ಸಲಾಡ್, ಉಪ್ಪಿನಕಾಯಿ ಮತ್ತು ಇತರ ಆಹಾರ ಭಕ್ಷ್ಯಗಳ ರೂಪದಲ್ಲಿ ಸವಿಯಬಹುದು. ಇನ್ನು ಬೆಂಡೆಕಾಯಿ ಪೊಟ್ಯಾಷಿಯಂ, ವಿಟಮಿನ್ ಬಿ, ವಿಟಮಿನ್ ಸಿ, ಪೋಲಿಕ್ ಆಸಿಡ್, ಫೈಬರ್, ಕ್ಯಾಲ್ಸಿಯಂ ಸೇರಿದಂತೆ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರುತ್ತದೆ. ಕೆಲವು ಸಂಶೋಧನೆಗಳು ಸಾಬೀತುಪಡಿಸಿರುವ ಪ್ರಕಾರ ಬೆಂಡೆಕಾಯಿ ಸಮೃದ್ಧವಾದ ನಾರಿನಂಶಗಳಿಂದ ಕೂಡಿರುತ್ತದೆ. ಇದನ್ನ ಮಧುಮೇಹಿಗಳು ಕಡ್ಡಾಯವಾಗಿ ಸೇವಿಸಬಹುದು. ಉತ್ತಮ ಫೈಬರ್ ಸೇವನೆಯು ಗ್ಲೈಸಿಮಿಕ್ ನಿಯಂತ್ರಣವನ್ನು ಉತ್ತೇಜಿಸುತ್ತದೆ, ಜೊತೆಗೆ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುವುದು. ಬೆಂಡೆಕಾಯಿಯನ್ನ ನಮ್ಮ ಆಯ್ಕೆಗೆ ಅನುಗುಣವಾದ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.